ನಮಸ್ಕಾರ ಸಂಜೆ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಜ್ ಈ ಕ್ಷಣದ ಅಪ್ಡೇಟ್ಸ್ ಎಂದು ನೋಡೋಣ ಬನ್ನಿ ಚಿಕ್ಕಬಳ್ಳಾಪುರ ತಾಲೂಕಿನ ಕೂಗಳತೆಯಲ್ಲಿರುವಂತಹ ಹೆದ್ದಾರಿಯಲ್ಲಿ ಬರುವ ತಿಪ್ಪೇನಹಳ್ಳಿ ಗ್ರಾಮದ ಮೂಲಕ ನಗರಕ್ಕೆ ಶಿಕ್ಷಣ ಪಡೆಯಲು ಬರುವಂತಹ ನೂರಾರು ವಿದ್ಯಾರ್ಥಿಗಳಿಗೆ ಬಸ್ ಸಂಚಾರವಿದ್ದರೂ ಕೂಡ ನಿಲುಗಡೆ ಇಲ್ಲದೆ ಪರದಾಟ ನಡೆಯುವಂತಾಗಿತ್ತು ಇದನ್ನು ಮನಗಂಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಜೆ ಸ್ವತಃ ಸ್ಥಳಕ್ಕೆ ತೆರಳಿ ವಿದ್ಯಾರ್ಥಿಗಳ ಕಷ್ಟವನ್ನು ಕಣ್ಣಾರೆ ಕಂಡು ಬಸ್ ನಿಲ್ಲಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ವಿದ್ಯಾರ್ಥಿಗಳು ಸಲ್ಲಿಸಿದ ದೂರನ್ನು ಆಧರಿಸಿ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಬುಧವಾರ ತೆರಳಿದ ನ್ಯಾಯಾಧೀಶರು ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಸಮಸ್ಯೆ ಇತ್ಯರ್ಥ ಪಡೆದಿದ್ದು ವಿದ್ಯಾರ್ಥಿಗಳ ಹರ್ಷಕ್ಕೆ ಕಾರಣವಾಯಿತು ಇದೇ ವೇಳೆ ವಿದ್ಯಾರ್ಥಿಗಳು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಕೋರಿಕೆ ನಿಲುಗಡೆ ಫಲಕವನ್ನು ಸಹ ನೆಟ್ಟು ಅದನ್ನು ಉದ್ಘಾಟಿಸಿ ಇನ್ನು ಮುಂದೆ ಕಡ್ಡಾಯವಾಗಿ ಎಲ್ಲ ಸಾರಿಗೆ ಬಸ್ಗಳು ನಿಲುಗಡೆ ನೀಡುವಂತೆ ಆದೇಶಿಸಲಾಯಿತು मकल कायतर बस रश बेल के जगह इंग बस ತಿಪ್ಪೇನಹಳ್ಳಿ ಮಾರ್ಗದಲ್ಲಿ ಸರಿಯಾದ ಬಸ್ ಸೌಕರ್ಯವಿದ್ದರೂ ನಿಲುಗಡೆ ಮಾಡದ ಕಾರಣ ಪ್ರತಿನಿತ್ಯ ಆಟೋಗಳಿಗೆ 30 ರೂಪಾಯಿ ತರಬೇಕಿತ್ತು ಮೇಲಾಗಿ ಇದೇ ಸಮಸ್ಯೆಯಿಂದ ವಾರದಲ್ಲಿ 3 ದಿನ ಶಾಲೆಗೆ ಹೋಗಿ ಬರಲು ಆಗುತ್ತಿರಲಿಲ್ಲ ಈ ಬಗ್ಗೆ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ದು ಫಲ ನೀಡಿದೆ ಎಂದರು ನಾವು ಅದಕ್ಕೆ ವಾರಕ್ಕೆ ಎರಡು ಸತಿ ಮೂರು ಸತಿ ರಜೆ ಹಾಕ್ಬಿಡ್ತಾ ಇದ್ವಿ ಕಾಸು ಇಲ್ದಿರೋದಕ್ಕೆ ಅದಕ್ಕೆ ಇವಾಗ ನಾವು ಜಡ್ಜ್ ಸಾಹೇಬರಿಗೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವರು ನಮಗೆ ಬಸ್ ವ್ಯವಸ್ಥೆ ಮಾಡಿಸಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಧನ್ಯವಾದ ಹೇಳ್ತೀವಿ ತಿಪ್ಪೇನಹಳ್ಳಿಯಿಂದ ಬರ್ತೀವಿ ನಾವು ಬೇಗ ಬಂದ್ರೂ ಬಸ್ಸಿಗೆ ನಿಲ್ಲಿಸೋದ ಇಲ್ಲ ರಶ್ ಇಲ್ದಿರೋ ಇದ್ರೂ ನಿಲ್ಲಿಸಲ್ಲ ನಾವು ದಿನಕ್ಕೆ 30 ರೂಪಾಯಿ ಆಗುತ್ತೆ ನಾವು ಅದಕ್ಕಾಗಿ ವಾರಕ್ಕೆ 4-5 ದಿವಸ ಆದರೂ ರಜೆ ಹಾಕಲೇಬೇಕಾಗಿತ್ತು ಅದಕ್ಕೆ ನಾವು ಆಟೋ ಜಡ್ ಸಾಹೇಬರ್ ಕಂಪ್ಲೇಂಟ್ ಮಾಡಿದ್ದಕ್ಕೆ ಇವಾಗ ಅನುಕೂಲ ಮಾಡ್ಕೊಟ್ಟವರೇ ಇವಾಗ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಬರ್ಬೋದು ನಾವು ಅದಕ್ಕೆ ಜಡ್ ಸಾಹೇಬರಿಗೆ ಧನ್ಯವಾದ ಈ ವೇಳೆ ಸೌಜನ್ಯ ಗಾಂಧಿ ಅಶ್ವಿನಿ ಬಾಬಾ ಫಕ್ರುದ್ದೀನ್ ಬಿಒ ಶೋಭಾ ಮುಖ್ಯ ಶಿಕ್ಷಕಿ ಕೃಷ್ಣಕುಮಾರಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ಚನ್ನಪ್ಪ ವಿದ್ಯಾರ್ಥಿಗಳು ಹಾಜರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಚಿಂತಾಮಣಿಯ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ನಗರಸಭೆ ಕಾಟಾಚಾರಕ್ಕೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕಾದ ಮನೆಗಳು ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರ ತಾರತಮ್ಯದಿಂದ ಮನೆ ಇದ್ದವರಿಗೆ ವಿವಿಧ ಯೋಜನೆಗಳಲ್ಲಿ ಮನೆ ಹಂಚುವ ಪಟ್ಟಿ ಹೆಸರನ್ನು ಸೇರಿಸಲಾಗಿದೆ ಈ ವಿಚಾರವಾಗಿ ಗ್ರಾಮಸಭೆಯಲ್ಲಿ ಪಂಚಾಯಿತಿಯ ಸದಸ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಪ್ರಶ್ನಿಸಿದರೆ ಉಡಾಫಿ ಉತ್ತರ ನೀಡ್ತಾ ಇದ್ದಾರೆ ಎಂದು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಆರೋಪಿಸಿದ್ದಾರೆ ಇದರೊಂದು ವರದಿ ಇದೆ ನೋಡ್ಕೊಂಬನ್ನಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜನಪ್ರತಿನಿಧಿಯಾಗಿರುವವರು ಜನಸೇವೆಗೆ ಬದ್ಧರಾಗಿರಬೇಕು ತಾರತಮ್ಯ ಮಾಡುವುದು ಧರ್ಮವಲ್ಲ ಮನೆ ಹಂಚಿಕೆ ವಿಚಾರದಲ್ಲಿ ರಾಜಕಾರಣ ಮಾಡುತ್ತಿರುವುದು ಅವರ ವರ್ತನೆ ಅವರ ಘನತೆಗೆ ಶೋಭೆ ತರುವಂಥದ್ದಲ್ಲ ಎಂದರು ಈ ಅಧಿಕಾರಿಗಳು ಗ್ರಾಮಸಭೆ ಅಂತ ಮೈಕಲ್ ಅನೌನ್ಸ್ ಮಾಡಿಬಿಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರ ಹತ್ರ ಹೆಸರು ಅವ್ರಿಗೆ ಬೇಕಾದ ಹೆಸರು ತಗೊಂಡು ಗ್ರಾಮಸಭೆಯಲ್ಲಿ ಆ ಪಟ್ಟಿಯನ್ನು ಓದೋಕ್ಕೆ ಇದು ಮಾಡಿದರು ಇವರು ಗ್ರಾಮಸಭೆ ಏನಕ್ಕೆ ಮಾಡಿದ್ದಿವ್ರು ನಮ್ಮನ್ನೆಲ್ಲ ಯಾಕೆ ಕರೆಸಿದ್ದವರು ಡಂಗರ ಯಾಕೆ ಮಾಡಿಸ್ಬೇಕಾಗಿತ್ತು ಡಂಗರ ಮಾಡಿಸ್ಬಿಟ್ಟು ಮನೆ ಮೊದಲು ಒಂದು ಮನೆ ಆಗೈತೆ ಆ ಮನೆಯಲ್ಲಿ ಒಬ್ಬರೇ ಇದ್ದಾರೆ ಅಂಥವ್ರಿಗೂ ಒಂದು ಮನೆ ಮನೆ ಇಲ್ಲದೆ ಇರೋರು ಹಾಗೆ ಇದ್ದಾರೆ ಈ ಗ್ರಾಮ ಪಂಚಾಯತ್ ಸದಸ್ಯರು ಫುಲ್ ಇದು ದೌರ್ಜನ್ಯ ಮಾಡಿ ನಾವು ನಡೆಸೋದೆ ಅಂತ ನಡೆಸ್ಬಿಟ್ಟಿದ್ದಾರೆ ನಾವು ನಡೀಬಾರ್ದು ಅಂತ ನಾವು ವಾಪಸ್ ಬಂದಿದ್ದೀವಿ ಸರ್ಕಾರಿ ಸೌಲಭ್ಯಗಳನ್ನು ಪಕ್ಷಭೇದ ತೊರೆದು ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಎಂದು ಹೇಳಿದರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ನಾನಾ ಯೋಜನೆಯಡಿ ಅನುದಾನವನ್ನು ಒದಗಿಸುತ್ತಿದೆ ಇದು ಸದ್ಬಳಕೆ ಆಗಬೇಕು ಪಂಚಾಯಿತಿಯ ಚುಕ್ಕಾಣಿ ಹಿಡಿದಿರುವ ಪಕ್ಷದ ಬೆಂಬಲಿತರು ಈ ಅವಕಾಶವನ್ನು ಬಳಸಿಕೊಂಡು ಜನತೆಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಬೇಕು ಆ ಮೂಲಕ ಆಯ್ಕೆಯಾಗಿರುವುದಕ್ಕೆ ಸಾರ್ಥಕತೆ ಕಂಡುಕೊಳ್ಳಬೇಕು ಎಂದರು ವೆಂಕಟಾಚಲಪತಿ ಅಮುಕ್ ಟಿವಿ ಚಿಂತಾಮಣಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗುಡಿಬಂಡೆ ತಾಲೂಕಿನ ಬ್ರಾಹ್ಮಣರಹಳ್ಳಿಯ ಚಿಲುಮೆಯ ಚೆಕ್ ಡ್ಯಾಂ ಹಾಗೂ ಎಲಕಲರಹಳ್ಳಿಯ ಕುಶಾವಲವತಿ ನದಿಗೆ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಗುಡಿಬಂಡೆ ತಾಲೂಕಿನ ಬ್ರಾಹ್ಮಣರಹಳ್ಳಿಯು ಚಿಲುಮೆ ಬೆಟ್ಟಗಳಿಂದ ಕೂಡಿರುವ ಒಂದು ಸುಂದರ ಪ್ರದೇಶ ಇಲ್ಲಿ ಒಂದು ನೀರಿನ ಬುಗ್ಗೆ ಒಣಗಿರುವುದನ್ನು ಜನ ನೋಡೇ ಇಲ್ಲ ಇಲ್ಲಿ ಹನುಮಂತನ ದೇವಾಲಯವಿದ್ದು ಈ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಜಾಗದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಿ ಮಳೆಯ ನೀರನ್ನು ಸಂಗ್ರಹಿಸಿ ಸುತ್ತಲಿನ ಹಳ್ಳಿಗಳಿಗೆ ಕೃಷಿ ಹಾಗೂ ಕುಡಿಯುವ ನೀರಿಗಾಗಿ ಈ ಚೆಕ್ ಡ್ಯಾಂ ನಿರ್ಮಿಸಲಾಗುತ್ತಿದೆ
ಇಲ್ಲಿ ಜೈ ಮಧುತ್ರ ಇನ್ನು ಈ ಸಮಯದಲ್ಲಿ ಮಾತನಾಡಿದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ, ಎರಡು ಚೆಕ್ ಡ್ಯಾಂ ನಿರ್ಮಾಣದಿಂದ ತಾಲೂಕಿನ ಅನೇಕ ಗ್ರಾಮಗಳ ಕುಡಿಯುವ ನೀರಿನ ಪೂರೈಕೆ ಸಾಧ್ಯವಾಗಲಿದೆ. ಸಣ್ಣ ನೀರಾವರಿ ಇಲಾಖೆ ಇದರ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಲಿದೆ. ದಶಕಗಳಿಂದ ರಸ್ತೆಯನ್ನೇ ಕಾಣದ ಯಲಕಲರಹಳ್ಳಿ ಗ್ರಾಮಕ್ಕೆ ರಸ್ತೆ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಅಧಿಕಾರಿಗಳ ಸಹಕಾರದೊಂದಿಗೆ ಚರಂಡಿ, ನಿವೇಶನ, ಸ್ಮಶಾನ ಮೊದಲಾದ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ. ಬಿಜೆಪಿ ಶಾಸಕರಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತಿರುವ ರಾಜ್ಯ ಸರ್ಕಾರ ನನ್ನ ಕ್ಷೇತ್ರಕ್ಕೆ ನಯಪೈಸೆ ನೀಡುತ್ತಿಲ್ಲ. ಇದರಿಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ ಎಂದು ತಿಳಿಸಿದರು. ಮಾತು ಕೊಟ್ಟಿದ್ದೀನಿ ಆ ಊರು ಓಟ್ ನನ್ನ ನಾನು ಅವರು ಅರುಣ ತಿಳಿಸಿದ್ರೆ ನಾನು ಅವ್ರ ಓಟ್ ಹಾಕ್ಸ್ಕೊಳ್ಳಿ ಹಾಕಿಲ್ಲ ಅಂತ ನಾನು ಇವ್ರು ಬರಲೇ ಇಲ್ಲ ಅವತ್ತು ನಾನು ಆ ಎಲೆಕ್ಷನ್ ಬಂದೇ ಇಲ್ಲ ನಾನು ಅವತ್ತು ಯಾಕಂದ್ರೆ ನಾವು ಮಾತು ಕೊಡ್ತೀವಿ ನನಗಂತೂ ಯಾವ್ದಾದ್ರು ಒಂದು ಹಳ್ಳಿಗೆ ಮಾತು ಕೊಟ್ಟರೆ ಆ ಕೆಲಸ ಆದ್ಮೇಲೆ ನಾನಂತೂ ಓಟ್ ಕೇಳುವಂಥ ನೈತಿಕತೆ ನನಗಿರೋದಿಲ್ಲ ನನಗೂ ಆ ಓಟ್ ಕೇಳೋದಿಲ್ಲ ಇವತ್ತು ರಾಜಾರೋಷವಾಗಿ ಬರ್ತದೆ ಯಾಕಂದ್ರೆ ಆ ರಸ್ತೆನೂ ಮಾಡಿಸಿದ್ವಿ ಆ ರಸ್ತೆ ಪೂಜೆಗೆ ಬಂದ ದಿವಸ ನಮ್ಮ ಇವ್ರನ್ನ ಮುಖಂಡರು ಇಲ್ಲೊಂದು ಚೆಕ್ ಡ್ಯಾಂ ಮಾಡಿದ್ರೆ ಕಾಸುವ ತರ ನಾವು ಗುಡಿಬಂಡೆ ಪಟ್ಟಣಕ್ಕೆ ಉಳ್ಳೋಡ್ ಮುಖಾಂತರ ಅಂತ ಅನುಕೂಲ ಆಗುತ್ತೆ ಅಂದ್ರು ಆ ಕೆಲಸನೂ ಮಾಡಿಕೊಟ್ಟಿದ್ದೀವಿ ಇವತ್ತು. ಇನ್ನು ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಸಣ್ಣ ನೀರಾವರಿ ಇಲಾಖೆಯ ಕೀರ್ತಿರೆಡ್ಡಿ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಸರ್ಕಾರಿ ಕಚೇರಿಗಳಿಗೆ ಹಿರಿಯ ನಾಗರಿಕರು ಕೆಲಸ ಕಾರ್ಯಗಳಿಗೆ ಭೇಟಿ ನೀಡಿದಾಗ ಅವರೊಂದಿಗೆ ಸೌಜನ್ಯದಿಂದ ನಡೆದುಕೊಂಡು ಆಸನದ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಅವರ ಮನವಿಗೆ ಸ್ಪಂದಿಸಿ ಆದ್ಯತೆಯ ಮೇರೆಗೆ ಪರಿಗಣಿಸಿ ಇಲಾಖೆಯು ಕೈಗೊಂಡಿರುವಂತಹ ಕ್ರಮದ ಮಾಹಿತಿ ನೀಡುವಂತೆ ಸರ್ಕಾರದ ಸುತ್ತಲೂ ಇದ್ದರೂ ಕೂಡ ಪಾಲನೆ ಆಗ್ತಾ ಇಲ್ಲ. ಅವರ ಪರಿಸ್ಥಿತಿ ನಮಗೂ ಬರುತ್ತದೆ, ಅದನ್ನು ಮನಗಂಡು ಸರ್ಕಾರಿ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸಬೇಕು. ಹೀಗೆಂದು ಕರ್ನಾಟಕ ಲೋಕಾಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪುರುಷೋತ್ತಮ್ ಶಿಡ್ಲಘಟ್ಟದಲ್ಲಿ ತಿಳಿಸಿದ್ದಾರೆ. ನಗರದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಚಿಕ್ಕಬಳ್ಳಾಪುರ ಅವರಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ನಗರಸಭೆ, ಕಂದಾಯ ಇಲಾಖೆ, ಸರ್ವೆ ಇಲಾಖೆ, ಗ್ರಾಮ ಪಂಚಾಯಿತಿ ಪಿಡಿಒಗಳು ಸೇರಿದಂತೆ ನರೇಗಾ ಕಾಮಗಾರಿಗಳ ಕುರಿತು ಸಾಕಷ್ಟು ದೂರುಗಳು ಬರುತ್ತಿವೆ. ಸಾರ್ವಜನಿಕರಿಂದ ಬರುವ ದೂರುಗಳ ಮೇರೆಗೆ ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಂಡು ದಾಳಿ ಮಾಡುತ್ತೇವೆ. ರಿಜಿಸ್ಟ್ರಾರ್ ಪ್ರತಿಯೊಂದು ಇಲಾಖೆಯಲ್ಲಿ ನಿರ್ವಹಣೆ ಮಾಡಬೇಕು ಎಂದರು. ಕಾರ್ಯಕ್ರಮ ಶುರು ಮಾಡೋದು ಮೊದಲು ತಮಗೆ ತಿಳಿಸಿದೆ, ಕರ್ನಾಟಕ ಲೋಕಾಯುಕ್ತದಲ್ಲಿ ಮೊದಲು ಜಿಲ್ಲಾವಾರು ಎಸ್ ಪಿಗಳು ವೇಕೆನ್ಸಿಗಳು ಭಾಳ ಇತ್ತು. ಸೊ ಸಮಸ್ಯೆಗಳು ಸ್ಪಂದಿಸದಲ್ಲಿ ಹಲವಾರು ನಿಮಿಷ ಇವರೇ ಹಲವಾರು ತೊಡಕುಗಳು ಇರ್ತಾ ಇತ್ತು. ಅಧಿಕಾರಿಗಳ ಕೊರತೆಯಿಂದ ಇರ್ಬೋದು ಮತ್ತು ಇಚ್ಛಾಶಕ್ತಿಯಿಂದ ಅಂದರೆ ಅಧಿಕಾರಿಗಳ ಇಚ್ಛಾಶಕ್ತಿಯಿಂದ ಏನೋ ನಾವು ಕೇಸ್ ರಿಜಿಸ್ಟರ್ ಮಾಡೋದಿಂದನೇ ನಾವು ಎಲ್ಲ ಸಮಸ್ಯೆಗಳು ಬಗೆಹರಿಸ್ತೀವಿ. ಓ ಎ ಸಿ ಬಿ ಒಂದು ಸಂಪ್ರತ್ಯ ವಿಂಗ್ ಆಗಿಬಿಟ್ಟಿದೆ, ನಾವು ಏನು ದಾಳಿ ಪ್ರಕರಣಗಳಾಗ್ಬೋದು, ಇನ್ನೊಂದು ಮಾಡೋಕ್ಕಾಗಲ್ಲ ಅನ್ನೋ ಮನೋಭಾವ ಅವರಲ್ಲಿತ್ತು. ನಾನು ಎ ಸಿ ಬಿ ಕೆಲಸ ಮಾಡಿದ್ದೆ, ಎರಡೂವರೆ ವರ್ಷ ಕೆಲಸ ಮಾಡಿದ್ದೆ. ಎ ಸಿ ಬಿಲಿ ಇರ್ತಕ್ಕಂಥದ್ದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರ ಅವರಿಗಿದೆ. ನಮಗೆ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರ ನಮಗಿದೆ. ನಮ್ಮ ಅಧಿಕಾರವನ್ನು ಯಾವ ರೀತಿ ಬಳಸ್ಕೋಬೇಕು, ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಆ ಇಚ್ಛಾಶಕ್ತಿ ಕೆಲವು ಅಧಿಕಾರಿಗಳಿಗೆ ಇದ್ದೇ ಇದ್ದ ಕಾರಣದಿಂದ ಕೆಲವರು ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ. ನಾವೀಗ ಕರ್ನಾಟಕ ಲೋಕಾಯುಕ್ತದ ಅಧಿಕಾರಿಗಳು ನಮಗೆ ಸಾಕಷ್ಟು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಎ ಡಿ ಜಿ ಅಧಿಕಾರಿಗಳಾಗಲಿ, ಕರ್ನಾಟಕ ಲೋಕಾಯುಕ್ತ ನಮ್ಮ ಉಪ ಲೋಕಾಯುಕ್ತರು ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅದಕ್ಕೆ ನೀವು ಹೋಗಿ ಪರಿಶೀಲನೆ ಮಾಡಿ ಆರಿಸಿ, ಎಲ್ಲ ಆಗಲ್ಲ ಅದು ನಮಗೆ ತಿಳಿಸಿ, ಕರ್ನಾಟಕ ಲೋಕಾಯುಕ್ತಕ್ಕೆ ಯಾಕೆ ಅಧಿಕಾರ ಇಲ್ಲ ಅನ್ನೋದ್ರ ಬಗ್ಗೆ ನಾವು ತೋರಿಸ್ತೀವಿ, ನಾವೇನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿನ ಈಗಾಗಲೇ ನಾವು ಮಾಡಿದ್ದೀವಿ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳಿಗೆ ಅಲೆದಾಡಿ ನೊಂದ ಸಾರ್ವಜನಿಕರಿಂದ ಬರುವ ದೂರುಗಳಂತೆ ಕರ್ನಾಟಕ ಲೋಕಾಯುಕ್ತವು ಯಾವುದೇ ಮುಲಾಜಿಲ್ಲದೆ ದಾಳಿ ಮಾಡಿ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ತಾಲೂಕು ಮಟ್ಟದ ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಜನರಿಂದ ಬರುವಂತಹ ಅರ್ಜಿಗಳು ಸಕಾಲದಲ್ಲೇ ವಿಲೇವಾರಿ ಮಾಡಬೇಕು. ಅದು ತಮ್ಮ ವ್ಯಾಪ್ತಿಗೆ ಬರದೇ ಇದ್ದಲ್ಲಿ ಅಥವಾ ತಮ್ಮಿಂದ ಕೆಲಸ ಆಗುವುದಿಲ್ಲವೆಂದಾಗ ಅದಕ್ಕೆ ಹಿಂಬರಹ ನೀಡಿ ಸಂಬಂಧಪಟ್ಟ ಇಲಾಖೆಗೆ ಕಳುಹಿಸಿಕೊಡುವ ಕೆಲಸ ಮಾಡಬೇಕು ಎಂದು ಎಚ್ಚರಿಕೆ ನೀಡಿದರು.
ಬೇರೆ ಯಾರು ಅಧಿಕಾರಿಗಳು ಕೊಡ್ತಾ ಇಲ್ಲ. ನಾವೂ ಸಹ ನಮ್ಮ ಹಿರಿಯ ಅಧಿಕಾರಿಗಳ ಅನುಮತಿ ತಗೊಂಡು ನಾವು ಅದರ ಬಗ್ಗೆ ಕೊಡ್ತಾ ಇದ್ದೀವಿ. ಇನ್ನು ಆರ್ ಟಿ ಐಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿಗಳು ಹಾಕ್ಕೊಂಡಿದ್ರೆ ಕೊಡಬೇಕಾದ್ದನ್ನು ಕೊಡಲೇಬೇಕಾಗಿತ್ತು. ಈಗ ನಾನು ಒಂದು ಅರ್ಜಿಲಿ ನೋಡಿದೆ, ನಾನು ಈಗ ಕೆಲವು ದಾಖಲಾತಿಗಳು ಇಲ್ಲ ಅಂತ ಕೊಟ್ಟಿದ್ದಾರೆ, ಕಾಣೆ ಆಗಿದೆ ಅಂತ. ಆ ಕಾಣೆ ಆಗಿರತಕ್ಕಂಥ ಪ್ರಕರಣಗಳಲ್ಲಿ ಕೇಸ್ನ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ರಿಜಿಸ್ಟರ್ ಮಾಡೋ ಪವರ್ಸನ್ನು ಕೊಟ್ಟಿದ್ದಾರೆ. ಅಂಥದ್ದನ್ನು ರಿಜಿಸ್ಟರ್ ಈವನ್ ಪೊಲೀಸ್ ಇಲಾಖೆಯಲ್ಲ, ಎಲ್ಲ ಇಲಾಖೆಗಳು ಏನಾದ್ರೂ ದಾಖಲಾತಿಗಳು ಕಾಣೆ ಆಗಿದೆ ಅಂತ ಏನೋ ಕೊಟ್ಟರೆ ಅದರ ಬಗ್ಗೆ ಕೇಸ್ ದಾಖಲಾಗ್ತದೆ. ಅದನ್ನು ನೀವು ನೋಡಿದರೆ ನಮ್ಮಲ್ಲಿ ಮೊನ್ನೆ ಶ್ರೀನಿವಾಸಪುರದಲ್ಲಿ ಇರೋ ಒಂದು ಕೇಸ್ ಆಗಿದೆ, ಎಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ಸು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಬರ್ಕೊಟ್ಬಿಟ್ಟಿದ್ದಾರೆ. ಅವ್ರ ಮೇಲೆ ಶಿಸ್ತಿನ ರೀತಿ ಕ್ರಮ ತಗೊಂಡಿದ್ದಾರೆ. ಇನ್ನು ಮುಂದೆ ಎಲ್ಲ ಕಾನೂನು ರೀತಿ ಕ್ರಮ ತಗೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೀವಿ. ಕಚೇರಿ ಮುಂದೆ ಒಂದು ಏನು ಪತ್ರಕರ್ತರು ಒಂದು ಸಾಮಾಜಿಕ ಹಿತದೃಷ್ಟಿ ಇಟ್ಟುಕೊಂಡು ಒಂದು ಸುದ್ದಿನ ಬಿತ್ತರ ಮಾಡ್ತೀವಿ. ತಾಲೂಕು ಕಚೇರಿ ಮುಂದೆ ಒಂದು ಅನಧಿಕೃತವಾಗಿ ಅಂಗಡಿ ಮುಂಗಟ್ಟುಗಳು ಇಟ್ಟುಕೊಂಡಿದ್ದಾರೆ ಸಾರ್ವಜನಿಕರ ಒಂದು ಪಾರ್ಕಿಂಗ್ ಜಾಗದಲ್ಲಿ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂಗೆ ತಹಶೀಲ್ದಾರ್ ಅವರು ಎರಡು ಬಾರಿ ಪತ್ರ ಕಳಿಸ್ತಾರೆ ನಗರಸಭೆಗೆ, ಎರಡು ಬಾರಿ ನಗರಸಭೆಗೆ ಪತ್ರ ಕಳಿಸ್ತಾರೆ. ಸೊ ಅವರು ಆ ಪತ್ರಕ್ಕೆ ಯಾವುದೇ ಒಂದು ಕಿಮ್ಮತ್ ಕೊಡೋದಿಲ್ಲ, ಅದಕ್ಕೆ ಬೆಲೆ ಕೊಡೋದಿಲ್ಲ. ಈ ಥರದ ಒಂದು ಮಂದಗತಿ ಅಧಿಕಾರಿಗಳಿದ್ದಾಗ ತಾವು ಇವ್ರ ಬಗ್ಗೆ ಎಲ್ಲ ಯಾವೆಲ್ಲ ರೀತಿಯ ಕ್ರಮಗಳು ತಗೊಳ್ಬಹುದು, ಕೆಲಸ ಮಾಡೋದಕ್ಕೆ ಚುರುಕುಗೊಳಿಸೋದಕ್ಕೆ ಯಾವ ರೀತಿ ಕ್ರಮ ತಗೊಂಡು ಕೆಲಸ ಮಾಡ್ತೀರಿ? ಯಾಕಂದರೆ ಸಾರ್ವಜನಿಕರಿಗೆ ಒಂದು ನಂಬಿಕೆ ಬರಬೇಕು, ಲೋಕಾಯುಕ್ತಕ್ಕೆ ಹೋದರೆ ನಮ್ಮ ಕೆಲಸ ಆಗುತ್ತೆ, ಅದು ಕಾನೂನುಬದ್ಧವಾಗಿದ್ದರೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬರಲಿಕ್ಕೆ ತಾವು ಯಾವ ರೀತಿ ಕ್ರಮ ತಗೊಳ್ತೀರಿ ಸರ್? ಈ ಸಂದರ್ಭದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಮನೋಹರ್ ಸಲೀಂ, ತಹಶೀಲ್ದಾರ್ ಬಿಎಸ್ ರಾಜೀವ್, ನರೇಗಾ ಸಹಾಯಕ ನಿರ್ದೇಶಕರಾದ ಚಂದ್ರಪ್ಪ, ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಸತೀಶ್, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ವಸಂತಕುಮಾರ್, ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ರಮೇಶ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಮಂಜುನಾಥ್, ಉಪನೋಂದಣಿ ಅಧಿಕಾರಿ ಪನಿಉಲ್ಲಾ ಖಾನ್, ಅಕ್ಷರ ದಾಸೋಹ ಇಲಾಖೆಯ ಆಂಜನೇಯ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಸಂಘ ಸಂಸ್ಥೆಗಳ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ಕೊಟ್ಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅಂಗೀಕರಿಸಿ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಆಗ್ರಹಿಸಿ ಮಾದಿಗ ದಂಡೋರ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬುಧವಾರ ಪ್ರತಿಭಟನಾ ಧರಣಿ ನಡೆಸಿದರು. ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನೂರಾರು ಕಾರ್ಯಕರ್ತರು ಜಿಲ್ಲೆಯ ಚಿಂತಾಮಣಿ ನಗರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ನಡೆಸಿ ಸದಾಶಿವ ಆಯೋಗದ ವರದಿ ಜಾರಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾದಿಗ ದಂಡೋರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಲುವಾಡಿ ಎಂವಿ ರಾಮಪ್ಪ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷ ಸೇರಿ ಎಲ್ಲ ಪಕ್ಷಗಳು ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸದೆ ಮೂಲೆ ಗುಂಪು ಮಾಡುತ್ತಿವೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಸಮುದಾಯದಲ್ಲಿ ಬಹುಸಂಖ್ಯಾತರಾಗಿರುವ ಮಾದಿಗರಿಗೆ ಒಳ ಮೀಸಲಾತಿ ಕಲ್ಪಿಸಬೇಕೆಂದು 12 ವರ್ಷ ಹಿಂದೆ ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ರಚಿಸಿ ಸಮಿತಿ ಕೂಡ ತನ್ನ ವರದಿ ಸಲ್ಲಿಸಿದೆ ಎಂದರು. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಇವತ್ತು 23/2/2021 ಚಿಂತಾಮಣಿ ಪ್ರವಾಸ ಮಂದಿರದಿಂದ ಪಾದಯಾತ್ರೆಯನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಪಾದಯಾತ್ರೆಯ ಮುಖ್ಯ ಉದ್ದೇಶ ರಾಯಚೂರಿನ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡರ ವಿರುದ್ಧವಾಗಿ ಏನು January 26 ಗಣರಾಜ್ಯೋತ್ಸವ ದಿನ ಅಂಬೇಡ್ಕರ್ ಭಾವಚಿತ್ರವನ್ನು ತಿರುಗೊಳಿಸುವ ಮುಖಾಂತರ ಅವನು ಅವಮಾನ ಮಾಡಿ ದೇಶದ್ರೋಹವನ್ನು ಬಗೆದಿರುತ್ತಾರೆ, ಅವರ ವಿರುದ್ಧವಾಗಿ ಇವತ್ತು ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತು ಅದರ ಜೊತೆಗೆ ಸದಾಶಿವ ವರದಿಯನ್ನು ಜಾರಿ ಮಾಡಬೇಕು, ಸ್ಮಶಾನಗಳನ್ನು ಒತ್ತುವರಿ ಮಾಡಬೇಕು, ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಮಾದಿಗ ಅಂತ ನಮಗೆ ಪ್ರತ್ಯೇಕವಾಗಿ ಪ್ರಮಾಣ ಪತ್ರವನ್ನು ನೀಡಬೇಕು. ಈ ಎಲ್ಲ 9 ಬೇಡಿಕೆಗಳ ಮುಖಾಂತರ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಮಲ್ಲಿಕಾರ್ಜುನ ಗೌಡರ ವಿರುದ್ಧ ಏನು ದೇಹದ್ರೋಹಿ ಪಟ್ಟಿಗೆ ಸೇರಿಸಬೇಕು, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಬೇಕು ಮತ್ತು ಅವರ ಕೆಲಸದಿಂದ ವಜಾ ಮಾಡಬೇಕಂತ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆಯ ರಾಜ್ಯ ಗೌರವಾಧ್ಯಕ್ಷ ಪಿ ವಿ ವೆಂಕಟರಮಣಪ್ಪನವರು, ರಾಜ್ಯ ಉಪಾಧ್ಯಕ್ಷರು ಪಿ ಎಂ ನರಸಿಂಹಪ್ಪ, ಮಹಿಳಾ ಅಧ್ಯಕ್ಷ ವೀಣಾರಾಮು, ಉಪಾಧ್ಯಕ್ಷರು ಧನಲಕ್ಷ್ಮಿ ಅವರು, ಗೌರಿಬಿದನೂರು ಗೋಪಿಯವರು, ಚಿಂತಾಮಣಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಅವರು, ಮತ್ತು ಮಾಡಿಕೇರಿ ನಾರಾಯಣಸ್ವಾಮಿ, ರಾಮಾಂಜಿ, ಪತ್ತಪಲ್ಲಿ ನರಸಿಂಹಪ್ಪನವರು.
ಮಾದಿಗರಿಗೆ ಒಳ ಮೀಸಲಾತಿ ಕಲ್ಪಿಸುವ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸುವಂತೆ ಹಾಗೂ ಗಣರಾಜ್ಯೋತ್ಸವದ ವೇಳೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿದ ರಾಯಚೂರು ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮಾದಿಗ ದಂಡೋರದ ನೂರಾರು ಕಾರ್ಯಕರ್ತರು ಬೆಳಗ್ಗೆ ಚಿಂತಾಮಣಿಯಿಂದ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ನಡೆಸಿ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷ ಪಿವಿ ವೆಂಕಟರಮಣಪ್ಪ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ವೀಣಾರಾಮು, ಉಪಾಧ್ಯಕ್ಷರಾದ ಪಿಎಂ ನರಸಿಂಹಯ್ಯ, ಜಿಲ್ಲಾ ಮುಖಂಡರಾದ ನಾರಾಯಣಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮಾರ್ಚ್ 1 ಮತ್ತು 2ರಂದು ನಡೆಯುವ ಮಹಾಶಿವರಾತ್ರಿಯಂದು ನಂದಿಯ ಭೋಗನಂದೀಶ್ವರನ ರಥೋತ್ಸವವು ಇನ್ನಷ್ಟು ಕಳೆ ಕಟ್ಟಲಿದೆ. ಈ ಬಾರಿ ಶಿವರಾತ್ರಿ ಹಬ್ಬವನ್ನು ಭೋಗನಂದೀಶ್ವರನ ಸನ್ನಿಧಿಯಲ್ಲಿ ಶಿವೋತ್ಸವವನ್ನಾಗಿ ಆಚರಿಸಲು ತೀರ್ಮಾನ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ನಂದಿಯ ಶಿವೋತ್ಸವವನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನಾಗಿ ಆಚರಣೆ ಮಾಡಲು ಆದೇಶಿಸುವಂತೆ ಸಿಎಂ ಬಳಿ ಮಾತನಾಡುವುದಕ್ಕಾಗಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೊರೋನಾ ಮಹಾಮಾರಿಯಿಂದಾಗಿ 2 ವರ್ಷಗಳಿಂದ ಸೊರಗಿದ್ದ ಜಾತ್ರೆಗೆ ಈ ಬಾರಿ ರಾಜಕಳೆ ಬರಲಿದೆ. ಸ್ಥಳೀಯ ಶಾಸಕರು, ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಇಂದು ನಂದಿ ಹೋಬಳಿಯ ವಿವಿಧ ಪಂಚಾಯಿತಿಯ ಮಟ್ಟದಲ್ಲಿ ವಿಶೇಷ ಸಭೆಗಳನ್ನು ನಡೆಸಿ ಯುವಕರನ್ನು ಹುರಿದುಂಬಿಸಿ ಈ ಬಾರಿ ಶಿವರಾತ್ರಿ ಹಬ್ಬವನ್ನು ಶಿವೋತ್ಸವವನ್ನಾಗಿ ಆಚರಿಸಲು ತೀರ್ಮಾನಿಸುವಂತೆ ಕರೆ ನೀಡಿದರು. ನಂದಿಬೆಟ್ಟಕ್ಕೆ ರೋಪ್ ವೇ ಆಗುತ್ತಿರುವುದರಿಂದ ನಂದಿ ಜಾತ್ರೆಗೆ ಇನ್ನಷ್ಟು ಮೆರುಗು ಬರಲಿದೆ ಎಂದು ತಿಳಿಸಿದರು. ನಂದಿ ತಮಗೆಲ್ಲ ಗೊತ್ತಿರೋ ಹಂಗೆ ವಿಶ್ವವಿಖ್ಯಾತಿಯ ಒಂದು ನಂದಿ. ಕಾರಣ ಒಂದು, ನಮ್ಮ ಭೋಗ ನಂದೀಶ್ವರನ ದೇವಸ್ಥಾನ ಏನಿದೆ ಇದು ಅತ್ಯಂತ ಪ್ರಾಚೀನ ಕಾಲದ್ದು, ಸುಮಾರು 1000 ವರ್ಷಕ್ಕೂ ಹೆಚ್ಚು ಇದಕ್ಕೆ ಇತಿಹಾಸ ಇದೆ. ಅದೇ ರೀತಿ ನಮ್ಮ ನಂದಿ ಬೆಟ್ಟ, ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಕ್ಯಾಬಿನೆಟ್ಟು ಇದಕ್ಕೆ ಬೇಕಾದಂಥ ಒಂದು ರೋಪ್ ವೇಯನ್ನು, ಕೇಬಲ್ ಕಾರನ್ನು ಕೂಡ ಮಾಡಿಕೊಟ್ಟಿದ್ದಾರೆ. 93 ಕೋಟಿ ರೂಪಾಯಿ ಮಾಡಿಕೊಟ್ಟಿದ್ದಾರೆ. ಈ ವರ್ಷ ನಮ್ಮೆಲ್ಲ ಸ್ನೇಹಿತರು, ನಮ್ಮೆಲ್ಲ ಈ ಭಾಗದ ಮುಖಂಡರುಗಳು ಒಂದು ಆಲೋಚನೆ ಮಾಡಿ, ಶಿವರಾತ್ರಿ ಇದು ಶಿವನ ಇಲ್ಲಿ ಭೋಗ ನಂದೀಶ್ವರ, ಮೇಲ್ಗಡೆ ಯೋಗ ನಂದೀಶ್ವರ, ಹಾಗಾಗಿ ನಮ್ಮಲ್ಲಿ ನಂದಿ ಭಾಳ ಖ್ಯಾತಿಯನ್ನು ಗಳಿಸಿರುವಂಥದ್ದು. ಅದಕ್ಕೆ ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಭಾಳ ಅರ್ಥಪೂರ್ಣವಾಗಿ ವೈಭವದಿಂದ ಕೂಡಿರತಕ್ಕಂತಹ ಶಿವೋತ್ಸವವನ್ನು ಶಿವರಾತ್ರಿ ಅಂಗವಾಗಿ ನಾವು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ಕೂಡ ಸೇರಿ ಇದನ್ನು ಇಡೀ ನಾಡಿಗೆ, ಇವತ್ತು ಮೈಸೂರು ದಸರಾ ಹೇಗೆ, ಇವತ್ತು ಹಂಪಿ ಉತ್ಸವ ಹೇಗಾಗುತ್ತೆ, ಶಿವರಾತ್ರಿಗೆ ಶಿವೋತ್ಸವ ನಂದಿಯಲ್ಲಿ ಆಗಬೇಕು ಅನ್ನುವಂತಹ ಒಂದು ಆಲೋಚನೆ ಮನೋಭೂಮಿಕೆಯಲ್ಲಿ ನಾವು ಇದನ್ನು ಸಿದ್ಧ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ತಯಾರು ಮಾಡಬೇಕು ಅಂತೇಳಿ ನಮ್ಮ ಮುಖಂಡರ ಜೊತೆ ನಾನು ಬಂದಿದ್ದೀನಿ, ವೀಕ್ಷಣೆಯನ್ನು ಮಾಡಿದ್ದೀನಿ. ಕೇವಲ ಇನ್ನು 8 ದಿವಸ ಇದೆ, ಹಾಗಾಗಿ ಇದು ಪ್ರಾರಂಭದಲ್ಲಿ ನಾವೆಲ್ಲ ಸೇರಿ ಮಾಡ್ತೇವೆ. ಮುಂದಿನ ವರ್ಷದಿಂದ ಮೊನ್ನೆ ಮುಖ್ಯಮಂತ್ರಿಗಳು ಮನವಿ ಮಾಡ್ತೇನೆ, ನಂದಿ ಉತ್ಸವ ಶಿವೋತ್ಸವವನ್ನು ಶಿವರಾತ್ರಿ ಅಂಗವಾಗಿ ನಮಗೆ ಒಂದು ರಾಜ್ಯದ ಕಾರ್ಯಕ್ರಮವಾಗಿ, ಸರ್ಕಾರದ ಕಾರ್ಯಕ್ರಮವಾಗಿ ಇದು ಮೂಡಿ ಬರಬೇಕು ಅಂತೇಳಿ ನನ್ನ ಒತ್ತಾಸೆ ಇದೆ. ಅದನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಶಿವೋತ್ಸವ ಯಾವ ರೀತಿ ಇರಬೇಕು ಅಂತ ಕಲ್ಪನೆ ಇದೆ ಸರ್? ಅದರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ. ತಮಗೆ ಸುದ್ದಿಗೋಷ್ಠಿಯನ್ನು ಕರೆದು ಅದರ ಸಂಪೂರ್ಣ ಸಮಗ್ರ ಮಾಹಿತಿಯನ್ನು ಕೊಡ್ತೀನಿ. ಇನ್ನು ಪಂಚಾಯತಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಡಾಕ್ಟರ್ ಕೆ ಸುಧಾಕರ್ ಅವರು ಸಾಯಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನಿಂದ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ತೀರ್ಮಾನಿಸಿದ್ದಾರೆ. ಅವರಿಗೆ ಪಂಚಾಯತಿಯಿಂದ ಸಂಪೂರ್ಣ ಸಹಕಾರ ನೀಡಿ ಜಾತ್ರೆಯನ್ನು ಮತ್ತಷ್ಟು ಅದ್ದೂರಿಯಾಗಿ ನಡೆಸಿಕೊಡಲು ಸಹಕಾರ ನೀಡುತ್ತೇವೆ ಎಂದರು. ನಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ನಂದಿ ಭೋಗನಂದೀಶ್ವರ ದೇವಾಲಯ 1000 ವರ್ಷಗಳ ಇತಿಹಾಸ ಇದ್ದು, ಇದನ್ನು ಈ ಸರಿ ಅದ್ದೂರಿಯಾಗಿ, ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ಶಾಸಕ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅಣ್ಣವರು ಬಂದು ಇವತ್ತು ಒಂದು ಮೀಟಿಂಗ್ ಕರೆದು ಎಲ್ಲರೂ ನಮ್ಮ ಸಭೆ ಮಾಡಿ ಈ ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದನೂ ಸಹಕಾರ ಇದೆ. ಈ ಊರಲ್ಲಿ ನಾವೆಲ್ಲ ಸ್ವಚ್ಛತೆ ಅದು ಎಲ್ಲ ಮಾಡಿದ್ದೀವಿ. ಈಗ ಭಾಳ ಅದ್ದೂರಿಯಾಗಿ ಮಾಡ್ತೀರಿ ಬಿಡಿ, ಈ ಸರಿ ಅಂದರೆ ಎಲ್ಲ ಡೆಕೋರೇಷನ್ನು, ಡೆಕೋರೇಷನ್ನು, ಲೈಟ್ ಹಾಸ್ಮೆಂಟು, ಬಟ್ಟು ಸರ್ಕಾರದಿಂದ ಬೇಕಾದ್ದೆಲ್ಲ ವ್ಯವಸ್ಥೆ ಮಾಡಿ ನಮ್ಮ ಟ್ರಸ್ಟ್ ಕಡೆಯಿಂದ, ಸಾಹೇಬ್ ಟ್ರಸ್ಟ್ ಕಡೆಯಿಂದ ಮಾಡಿಸಿ ಎಲ್ಲ ಭಾಳ ಅದ್ದೂರಿಯಿಂದ ಮಾಡಬೇಕು ಅಂತೇಳಿ ನಮ್ಮ ಸಚಿವರು ಈಗ ತಾನೇ ಹೇಳಿಬಿಟ್ಟು ಹೋಗಿದ್ದಾರೆ. ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಸರಿ ಸರ್, 2 ವರ್ಷದಿಂದ ಕೊರೋನಾ ಟೈಮಲ್ಲಿ ಜಾತ್ರೆ ಇಲ್ಲ, ಇವಾಗ ಜನ ಯಾವ ಥರ ಖುಷಿ ಪಡ್ತಾರೆ? ಸರಿ, 2 ವರ್ಷದಿಂದ ಕೊರೋನಾ ಟೈಮ್ ಬಂದು ಜಾತ್ರೆ ಬಹಳ
ಜಾಸ್ತಿ ಇದರಲ್ಲಿ ನಡೆದಿತ್ತು, ಯಾರು ಜನ ಬರ್ತಾ ಇರಲಿಲ್ಲ. ಅದಕ್ಕೆ ಈ ಸರಿ ನಾನು ಹೇಳೋದು ಭಾಳ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ಸರ ಬಂದು ನಮ್ಮ ಭಕ್ತಾದಿಗಳೆಲ್ಲ ಬಂದು ನಮ್ಮ ರಥೋತ್ಸವಕ್ಕೆ ಪಾಲ್ಗೊಳ್ಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಭಾಳ ಎಲ್ಲ ಬಂದು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಮಂಗಳವಾರ ಒಂದೊತ್ತು ಇರ್ತದೆ, ನೈಟ್ ಅವತ್ತು ಮಂಗಳವಾರ ರಾತ್ರಿ ಒಂದೊತ್ತು ಜಾಗರಣೆ ಇರ್ತದೆ. ಜಾಗರಣೆ ಅಂದರೆ ಕಾರ್ಯಕ್ರಮಗಳು ಸುಮಾರು ಒಂದು 7-8 ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ನಮ್ಮ ಸಚಿವರು. ಆ ಕಾರ್ಯಕ್ರಮ ಇರ್ತಾಳೆ, ಬುಧವಾರ 12 ಗಂಟೆಗೆ ರಥ ಪ್ರಾರಂಭ ಆಗ್ತದೆ. ಇನ್ನು ಕೇವಲ 8 ದಿನಗಳಷ್ಟೇ ಬಾಕಿ ಇರುವ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ರಥಗಳನ್ನು ಸಿದ್ಧಗೊಳಿಸಲಾಗುತ್ತಿದೆ. ಎರಡು ಕಲ್ಲಿನ ರಥಗಳಿಗೆ ಈಗಿಂದಲೇ ದುರಸ್ತಿ ಮಾಡಿ ಹೊಸ ಟಚ್ ಕೊಡಲಾಗುತ್ತಿದೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ರಾಜಕಾರಣದ ಒಂದೊಂದು ಘಟ್ಟದಲ್ಲಿಯೂ ಒಂದೊಂದು ವಿಚಾರಗಳು ಮಾನ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಪ್ರತಿಯೊಬ್ಬರಿಗೂ ಆಸೆ ಇರುತ್ತದೆ. ಕೋಲಾರ ಕ್ಷೇತ್ರದ ಜನರ ನಾಡಿ ಮಿಡಿತ ಪರಿಶೀಲನೆ ಮಾಡಿದಾಗ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಮರ್ಥ ನಾಯಕತ್ವವನ್ನು ಹೊಂದಿರುವ ಹೊಸ ಶಾಸಕರು ಬೇಕು ಎನ್ನುವುದು ಗಮನಿಸಿದ್ದೆ. ಆ ಬಳಿಕ ಹೈಕಮಾಂಡ್ ಬಳಿ ಚರ್ಚೆ ಮಾಡಿ ಅನುಮತಿ ಪಡೆದುಕೊಂಡಿದ್ದೇನೆ ಹೇಗೆಂದು ಅರಿಕೆರೆ ಮಂಜುನಾಥ್ ಕೂಡ ಕೋಲಾರದಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ಕಲ್ವಮಂಜಲಿ ಗ್ರಾಮದ ಕರಗದಮ್ಮ ದೇವಾಲಯದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ದೇವಾಲಯದ ಅಭಿವೃದ್ಧಿಗೆ 50,000 ರು ಅನುದಾನ ನೀಡಿ ಅವರು ಮಾತನಾಡಿದರು. ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ 40 ವರ್ಷಗಳಿಗೂ ಹೆಚ್ಚು ಕಾಲ ರಾಜಕಾರಣ ಮಾಡಿದ್ದಾರೆ. ಅವರೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯ ನನಗೆ ಇಲ್ಲ. ಡಿಕೆಶಿ ಸಿದ್ದರಾಮಯ್ಯ, ಕೆಎಚ್ ಮುನಿಯಪ್ಪ ಆಶೀರ್ವಾದ ಪಡೆದುಕೊಂಡೇ ಬಂದಿದ್ದೇನೆ. ನಂಜೇಗೌಡ, ಎಸ್ಎನ್ ನಾರಾಯಣಸ್ವಾಮಿ, ಇನ್ನೂ 8-10 ಮಂದಿ ಪ್ರಮುಖರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯುತ್ತೇನೆ ಎಂದು ಅವರು ಹೇಳಿದರು. ಒಂದೊಂದು ಘಟ್ಟದಲ್ಲೂ ಒಂದೊಂದು ವಿಚಾರಗಳು ಮಾನ್ಯತೆಯನ್ನು ಪಡೆಯುತ್ತವೆ. ಯಾವ ವ್ಯಕ್ತಿ ರಾಜಕಾರಣದಲ್ಲಿ ಅಂಬೆಗಾಲಿಟ್ಟು ಮೇಲೆ ಬರಬೇಕು ಅಂತಂದಾಗ ಅವರಿಗೆ ಪರೀಕ್ಷೆಗಳು ಜಾಸ್ತಿ ಪರೀಕ್ಷೆಗಳಿಗೆ ಒಳಪಡಬೇಕಾಗ್ತದೆ. ನಂತರ ಯಾರು ರಾಜಕೀಯವಾಗಿ ಎಮರ್ಜಾಗಿ ರಾಜಕಾರಣಿಯಾಗಿ ಬಲಿಷ್ಠ ಆಗಿದ್ದರೆ ಅವರಿಗೆ ಯಾವುದೇ ಪರೀಕ್ಷೆಗಳು ಬರೋದಿಲ್ಲ, ಯಾವ ಅಡೆತಡೆಗಳು ಅವರಿಗೆ ಇರೋದಿಲ್ಲ. ಇವು ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಮೊದಲು ಏನು ಅಂತಂದರೆ, ನಾನು ಇಲ್ಲಿ ಕೋಲಾರ ಜನತೆಯ ಪ್ರತಿಯೊಬ್ಬ ವ್ಯಕ್ತಿಯ ಪಲ್ಸ್ ಅಂದರೆ ನಾಡಿ ಮಿಡಿತವನ್ನು ಗಮನಿಸಿದಾಗ ಇಲ್ಲಿ ಬೇರೆ ಒಬ್ಬ MLA ಬೇಕು. ಸದೃಢವಾಗಿ, ಸಮರ್ಥವಾಗಿ, ಶಾಸನಬದ್ಧವಾಗಿ ಮತ್ತು ಕಾರ್ಯಕರ್ತರನ್ನು ಜನಗಳನ್ನು ಎಲ್ಲ ರೀತಿಯ ಜನಗಳನ್ನು ಸಮಾನವಾಗಿ ತಕ್ಕೊಂಡು ಹೋಗುವಂತಹ ಒಂದು ಸಮರ್ಥ ನಾಯಕತ್ವ ಬೇಕು ಅನ್ನೋದು ಜನಗಳ ಭಾವನೆ ಇತ್ತು. ಇಲ್ಲಿನ ಜನಗಳೇನು ಮಾಡಿದ್ರು, ನಮಗೆ ಹೊಸ ಆಯ್ಕೆ ಬೇಕು ಅನ್ನೋದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಭಾವನೆ ಇದ್ದಿದ್ದನ್ನು ನಾನು ನೋಡಿ ಕೋಲಾರವನ್ನು ಆಯ್ಕೆ ಮಾಡಿಕೊಂಡು ಹೈಕಮಾಂಡಲ್ಲಿ ಆಶೀರ್ವಾದ ತಗೊಂಡೆ. ಹೈಕಮಾಂಡಲ್ಲಿ ಆಶೀರ್ವಾದ ತಗೊಂಡಾಗ ಕರ್ನಾಟಕ ಕಾಂಗ್ರೆಸ್ನ ಹೈಕಮಾಂಡು ಒಬ್ಬರ ಅಥವಾ ಇಬ್ಬರ ಆಧಾರದ ಮೇಲೆ ಇದು ನಿಂತಿರೋದಿಲ್ಲ. ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತಹ ನಾಯಕರುಗಳಿರ್ತಾರೆ, ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟಂತಹ ನಾಯಕರಿರ್ತಾರೆ, KPCC. ನಾನು ಬಹಳ ಶಿಸ್ತಿನ ಮನುಷ್ಯ. ಒಂದು ಜಾಗದಲ್ಲಿಯೂ ನಾನು ಥೂ ಎಂದು ಎನಿಸಿಕೊಳ್ಳುವುದಿಲ್ಲ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಪಕ್ಷದ 1 ರೂಪಾಯಿ ಬೇಡ. ನನ್ನ ಸ್ವಂತ ಹಣದಿಂದಲೇ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅರಿಕೆರೆ ಮಂಜುನಾಥ್ ಗೌಡನಿಗೆ ಎಷ್ಟು ಶಕ್ತಿ ಇದೆ ಎನ್ನುವುದನ್ನು ತೋರಿಸುತ್ತೇನೆ. ಇಂತಹ ವ್ಯಕ್ತಿಯನ್ನು ಪಡೆದಿದ್ದು ಕೋಲಾರ ಜನತೆಯ ಪುಣ್ಯ ಎನ್ನುವುದಕ್ಕೆ ಇಡೀ ರಾಜ್ಯವೇ ಗುಣಗಾನ ಮಾಡುವ ರೀತಿ ಸಾಬೀತುಪಡಿಸುತ್ತೇನೆ ಎಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು. 35 ವರ್ಷಗಳ ಕಾಲ ನಾನು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ, ಹೆಲ್ತ್ ಕಮಿಟಿ ಚೇರ್ಮನ್ ಆಗಿ, ಎಜುಕೇಷನ್ ಕಮಿಟಿ ಚೇರ್ಮನ್ ಆಗಿ, ರಾಜಕೀಯವಾಗಿ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಸಮಗ್ರವಾಗಿ ವಿಚಾರಗಳನ್ನು ಮನನ ಮಾಡಿ ಓದಿ ತಿಳ್ಕೊಂಡು ಸಮರ್ಥವಾಗಿ ನಾನು ಕೆಲಸ ಮಾಡಿ ನಾನು ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾವು ಬಂದ್ವಿ. ಖಂಡಿತವಾಗಲೂ ಸಹಿತ ನಾನು ಕೆಲವು ಸಾರಿ ರಾಜಕಾರಣದ ಈ ಒಂದು ಕ್ಲಿಷ್ಟ ಸ್ಥಿತಿ ಬಹಳ ಅಸಹ್ಯಕರವಾಗಿರೋದನ್ನು ನೋಡಿ ರಾಜಕಾರಣನೇ ಬೇಡ ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಮನೆಯಲ್ಲಿದ್ದಾಗ, ಇಲ್ಲ ಕೋಲಾರದಲ್ಲಿ ಒಂದು ಅವಕಾಶ ಇದೆ, ನಿಮ್ಮಂಥ ಒಳ್ಳೆ ನೀವು ಇಂಜಿನಿಯರು ಆಗಿದ್ದೀರಿ, ಯುವ ಪ್ರತಿಭೆ ನೀವು, ವಿದ್ಯಾವಂತರು ನೀವು, ಜಿಲ್ಲಾ ಪರಿಷತ್ತಲ್ಲಿ ಕೆಲಸ ಮಾಡಿದ್ದೀರಿ, 35 ವರ್ಷಗಳ ಕಾಲ ರಾಜಕಾರಣ ಮಾಡಿದ್ದೀರಿ, ನಿಮ್ಮಲ್ಲಿ ಪ್ರಾಮಾಣಿಕತೆ ಇದೆ, ಹಣ ಮಾಡಬೇಕು ಅನ್ನೋ ಆಸೆ ಇಲ್ಲ, ಬಂದು ನಿಂತ್ಕೊಳ್ಳಿ ಅಂಥೇಳಿ ನನಗೆ ಕಾಂಗ್ರೆಸ್ ಹೈಕಮಾಂಡು ನನಗೆ ಬುಲಾವ್ ಕೊಡ್ತು, ಕರೆದ್ರು. ಕರೆದಾಗ ನಾನು ರಾಜಕಾರಣ ಬೇಡ ಅಂತಿದ್ದನು, ನಾನು ರಾಜಕಾರಣ ಬೇಡ ಅಂತಿದ್ದನು. ನಮ್ಮ ಪೂಜ್ಯರಾದಂತಹ ಹಿರಿಯರಾದಂತಹ ಮುನಿಯಪ್ಪ ಸರ್ ಕರೆದು ನನ್ನನ್ನು, ಇಲ್ಲ ನೀವು ಅಸೆಂಬ್ಲಿಗೆ ನೀವು ಸೂಟೇಬಲ್ ಕ್ಯಾಂಡಿಡೇಟು, ನೀವು ಪ್ರಬುದ್ಧರಿದ್ದೀರಿ, ತಿಳುವಳಿಕೆ ಜ್ಞಾನ ಇದೆ, ವಿದ್ಯಾವಂತರು, ಸಂಸ್ಕಾರ ಇದೆ, ಒಳ್ಳೆ ವ್ಯಕ್ತಿ, ಪ್ರಾಮಾಣಿಕರು ನೀವು, ನೀವು ಬನ್ನಿ ನಿಂತ್ಕೊಳ್ಳಿ ಅಂತೇಳಿ ಪುನಃ DK ಶಿವಕುಮಾರ್ ಸರ್ ಸಹಿತ ನಮಗೆ ಸಂಪೂರ್ಣ ಆಶೀರ್ವಾದ ಮಾಡಿದ್ರು. ಸಿದ್ದರಾಮಯ್ಯವರು ಸಂಪೂರ್ಣ ಆಶೀರ್ವಾದ ಮಾಡಿದ್ರು. ನಂತರ ಪೂರ್ಣ ಮನಸ್ಸಿನಿಂದ ಕ್ಷೇತ್ರದ ಒಳಕ್ಕೆ ನಾನು ಹೆಜ್ಜೆ ಇಟ್ಟಿದ್ದೀನಿ. ಈ ತಾಯಿ ಕೋಲಾರಮ್ಮ ಯಾವ ರೀತಿ ನನ್ನ ಆಶೀರ್ವಾದ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸಿ ಶಿವಣ್ಣ,
ರಾಮು ಶಿವಣ್ಣ, ಪಿಳ್ಳಪ್ಪ, ಭೈರಪ್ಪ, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಕುಮಾರಸ್ವಾಮಿಯವರ ಕ್ಷೇತ್ರದ ಮೇಲಿನ ಉದಾಸೀನತೆ, ಅವರ ಆಡಳಿತ ವೈಫಲ್ಯದಿಂದ ಬೇಸತ್ತು ಕಾರ್ಯಕರ್ತರು ಬಿಜೆಪಿ ಸೇರ್ತಿದ್ದಾರೆ. ಕ್ಷೇತ್ರದ ಜನಕ್ಕೆ ಕುಮಾರಸ್ವಾಮಿ ಮೇಲೆ ಹತಾಶ ಮನೋಭಾವ ಬೆಳೆದಿದೆ. ಅವರ ನಿಷ್ಕ್ರಿಯ ಆಡಳಿತ ವ್ಯವಸ್ಥೆಯಿಂದ ಜನರು ಬೇಸತ್ತು ಹೋಗಿದ್ದಾರೆ, ಹೀಗೆಂದು ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ರಾಮನಗರದಲ್ಲಿ ತಿಳಿಸಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಮಾಜಿ ಸಿಎಂ ಎಚ್ ಡಿ ಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರು ಸಿಎಂ ಆಗಿದ್ದ ವೇಳೆ ಕೇವಲ 3-4 ಮಂದಿ ಕಾಂಟ್ರಾಕ್ಟರ್ ಮೂಲಕ ತಾಲೂಕು ಆಡಳಿತ ನಡೆಸುವ ಕೆಲಸ ಮಾಡುತ್ತಿದ್ದಾರೆ. ಇದಲ್ಲದೆ ಚನ್ನಪಟ್ಟಣದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ನಾನು ಚನ್ನಪಟ್ಟಣದಲ್ಲಿ ಯಾವುದೇ ಆಪರೇಷನ್ ಕಮಲ ಮಾಡುತ್ತಿಲ್ಲ. ಇದು ಚುನಾವಣಾ ಸಂದರ್ಭ ಅಲ್ಲ, ಹಾಗಾಗಿ ಹಣ ಕೊಟ್ಟು ಕಾರ್ಯಕರ್ತರನ್ನು ಬಿಜೆಪಿಗೆ ಸೆಳೆಯುತ್ತಿಲ್ಲ. ಕುಮಾರಸ್ವಾಮಿರವರ ಉದಾಸೀನತೆ, ಅವರ ಆಡಳಿತ ವೈಫಲ್ಯ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಳೆದ ಅವರ 14 ತಿಂಗಳ ಅವಧಿಯಲ್ಲಿ ಈ ಜಿಲ್ಲೆಗೆ ಯಾವುದೇ ರಾಜಕೀಯ ಸ್ಥಾನಮಾನ ಕೊಡದೆ ಹೋದದ್ದು, ಈ ಜಿಲ್ಲೆಯ ಅಭಿವೃದ್ಧಿಗೆ ಅವರು ಹೆಚ್ಚಿಗೆ ಒತ್ತಾಸೆ ಕೊಡದೆ ಹೋದದ್ದು, ತಾಲೂಕಿನ ದೃಷ್ಟಿಯಿಂದ ಅವರು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂಥ ಭರವಸೆಗಳು, ಪ್ರಣಾಳಿಕೆಯಲ್ಲಿ ಹೇಳಿದಂಥ ವಿಚಾರಗಳನ್ನು ಅವರು ಯಾವುದೂ ಈಡೇರಿಸದೆ ಹೋದದ್ದು, ಜನಗಳಲ್ಲಿ ಒಂದು ರೀತಿಯ ಹತಾಶಾ ಮನೋಭಾವನೆ ಇವತ್ತು ಕುಮಾರಸ್ವಾಮಿಯವರ ಮೇಲಿದೆ. ಅದನ್ನು ಕುಮಾರಸ್ವಾಮಿಯವರು ಒಪ್ಕೋತಾರೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ವೈಯಕ್ತಿಕವಾಗಿ ಅವ್ರಿಗೂ ನನಗೂ ಎತ್ಕಟ್ಟು ವಿಚಾರ ಅಲ್ಲ, ಅವರ ನಿಷ್ಕ್ರಿಯ ಆಡಳಿತ ವ್ಯವಸ್ಥೆ, ತಾಲೂಕಿನಲ್ಲಿ ಯಾರೋ 2-3 ಜನ ಕಾಂಟ್ರಾಕ್ಟ್ಗಳ ಮುಖಾಂತರ ಆಡಳಿತವನ್ನು ನಡೆಸ್ತಕ್ಕಂಥದ್ದು, ಇದೆಲ್ಲ ಜನಸಾಮಾನ್ಯರಲ್ಲಿ ಇವತ್ತು ಆಡಳಿತ ವ್ಯವಸ್ಥೆ ಕುಸಿದೋಗಿದೆ. ಇನ್ನು ಅವರ ಪಕ್ಷದಲ್ಲೇ ಬೇಸತ್ತು ಸ್ವಯಂ ಪ್ರೇರಿತವಾಗಿ ಬಿಜೆಪಿಗೆ ಸೇರ್ತಿದ್ದಾರೆ. ಇದೀಗ ಕುಮಾರಸ್ವಾಮಿ ಮುಂಜಾನೆ ಎದ್ದು ತಾಲೂಕಿಗೆ ಬರುತ್ತಿದ್ದಾರೆ, ತಿಥಿ ಮದುವೆಗಳಿಗೆ ಬರುತ್ತಿದ್ದಾರೆ. ಕಳೆದ 4 ವರ್ಷಗಳಿಂದ ಕುಮಾರಸ್ವಾಮಿ ಎಲ್ಲಿ ಹೋಗಿದ್ರು? ನಾನು ಕ್ಷೇತ್ರ ಪ್ರವಾಸ ಕೈಗೊಂಡ ಮೇಲೆ ಎಚ್ಚರಿಕೆ ಆಕ್ಟಿವ್ ಆಗುತ್ತಿದ್ದಾರೆ. ನನಗೆ ಕುಮಾರಸ್ವಾಮಿ ಹಾಗೂ ಡಿ ಕೆ ಬ್ರದರ್ಸ್ ಇಬ್ಬರು 25 ವರ್ಷಗಳಿಂದ ವಿರೋಧಿಗಳಾಗಿದ್ದಾರೆ. ನನಗೆ ಇಬ್ಬರು ನಾಯಕರುಗಳು ಸಮಾನ ಶತ್ರುಗಳು. ನನ್ನ ಹಾಗೂ ಕುಮಾರಸ್ವಾಮಿ ಮಧ್ಯೆ ಯಾವುದೇ ಮಾತುಕತೆ ನಡೆದಿಲ್ಲ, ಮುಂದೆಯೂ ಕೂಡ ನಡೆಯುವುದೂ ಇಲ್ಲ. ನನಗೆ ಯಾವ ಸಚಿವ ಸ್ಥಾನವೂ ಬೇಡ. ಪ್ರಸ್ತುತ ಕೇವಲ ಪಕ್ಷ ಸಂಘಟನೆಗೆ ತೊಡಗಿದ್ದೇನೆ. ನನ್ನ ಇತಿಮಿತಿಯಲ್ಲಿ ಎಲ್ಲೆಲ್ಲಿ ಪಕ್ಷ ಸಂಘಟನೆ ಮಾಡಬಹುದು ಅಂತಹ ಕಡೆ ಪಕ್ಷ ಸಂಘಟನೆ ಮಾಡುತ್ತಿದ್ದೇನೆ ಎಂದು ಸಿಪಿ ಯೋಗೇಶ್ವರ್ ತಿಳಿಸಿದ್ದಾರೆ. ಏನು ಈ ನಾಡಿನ ಒಬ್ಬ ಯುವಕ ಸಮಾಜದಲ್ಲಿ ಬೆಳಕು ಕಾಣಬೇಕಾದಂಥ ಯುವಕನ ಕಗ್ಗೊಲೆಯನ್ನು ನಾನು ಖಂಡಿಸ್ತೀನಿ. ಸರ್ಕಾರ ಕೂಡ ಎಲ್ಲ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದೆ. ನಾನು ವೈಯಕ್ತಿಕವಾಗಿ ಆ ಕುಟುಂಬಕ್ಕೆ 1 ಲಕ್ಷ ರೂಪಾಯಿನ ಇವತ್ತು ಕೊಡಲಿಕ್ಕೆ ಘೋಷಣೆ ಮಾಡಿದ್ದೀನಿ. ಹಣ ಕೊಡೋದ್ರಿಂದ ನಾವು ಸಾಂತ್ವನ ಹೇಳ್ಬೋದು, ಆದರೆ ಓದು ಜೀವ ಬರೋದಿಲ್ಲ. ಇಂಥ ಅಮಾಯಕ ಯುವಕರಲ್ಲಿ ಭಯ ಹುಟ್ಟಿಸ್ತಕ್ಕಂಥದ್ದು ಒಂದು ರೀತಿಯ ನಾಚಿಕೆಗೇಡಿನ ವಿಚಾರ. ನಾವು ಇಲ್ಲಿ ಜಾತಿ ಭೇದ ಮಾತಾಡೋದಕ್ಕಿಂತ ಹೆಚ್ಚಾಗಿ ಏನು ನಮ್ಮ ಹಿಂದೂ ಧರ್ಮದ ಪರವಾಗಿ ಇದ್ದಂಥ ಒಬ್ಬ ಯುವಕ ಅವನ ಹೋರಾಟವನ್ನು ಹತ್ತಿಕ್ತಕ್ಕಂಥ ಪ್ರಯತ್ನ, ಅವನ್ನ ಕೊಲೆ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಬೇರೆ ರೀತಿಯ ಸಂದೇಶವನ್ನು ಕೊಡೋರ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ನಮ್ಮ ಸರ್ಕಾರ ಕೈಗೊಳ್ಳುತ್ತೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಗುರುಮೂರ್ತಿ, ಅಮೋಕ್ ಟಿವಿ, ರಾಮನಗರ. ಇದಿಷ್ಟು ಶಿಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ಅಲ್ಲಿ ಅವರು ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.